ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈರುಚಿ. ಇವತ್ ನೋಡ್ರಿ ಫ್ರೆಂಡ್ಸ್, ನಾವ ಅಂಡಾ ತವಾ ಮಸಾಲಾ, ಎಗ್ ತವಾ ಮಸಾಲಾ ಮಾಡ್ದ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ. ಯಾರೆಲ್ಲ ಹೊಸದಾಗಿ ನಮ್ ಚಾನಲ್ ನೋಡತ್ತೀರಿ, ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ. ಇದು ನೋಡ್ರಿ ಫ್ರೆಂಡ್ಸ್, ಪಾವ್ ಜೊತೆ ತಿನ್ನಾಕಂತೂ ಬಾಂದ್ರವ ಟೇಸ್ಟ್ ಆಗತ್ರಿ. ಇದು ಪಾವ್ ಜೊತೆ ತಿನ್ನಾಕನ್ನ ಮಾಡುವಂತ ಒಂದ್ ರೆಸಿಪಿ ನೋಡ್ರಿ. ಬಾಳ ಜಲ್ದಿ ರೆಡಿ ಆಗತ್ರಿ, ಪಟಾಪಟ ಅಂತ ರೆಡಿ ಆಗುವಂತ ಒಂದ್ ರೆಸಿಪಿ ರೀ. ಬನ್ನಿ ಇವಾಗ ಈ ಎಗ್ ತವಾ ಮಸಾಲಾ ಯಾವ ತರ ಮಾಡೋದು, ಇದಕ್ಕೆ ಸಾಮಗ್ರಿಗಳು ಏನಿರ್ಬೇಕಂತ ನೋಡೋಣ. ಈಗ ನೋಡ್ರಿ, ಮೊದ್ಲಿಗೆ ಎಗ್ ತವಾ ಮಸಾಲಾ ಮಾಡ್ಕೊಳಕ್ಕೆ 5 ಮೊಟ್ಟೆ ಕುದಿಸಿ ತಗೊಂಡೇನ್ರಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ್ರಿ. ಈ ತರ ನೋಡ್ರಿ, ಮೊಟ್ಟೆ ಒಂದರಲ್ಲಿ ಎರಡೇ ಕಟ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಾವು ಮೊಟ್ಟೆ ಈ ತರ ಪೂರ್ತಿ ಕಟ್ ಮಾಡಿ ತಗೊಂಡೇವ್ರಿ. ಈಗ ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ಅದಕ್ಕೋಸ್ಕರ ಒಂದು ಪ್ಯಾನ್ ಬಿಸಿ ಮಾಡಕ್ಕಿಟ್ಟೆ ಅದ್ರೊಳಗ ಬಟರ್ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ, ಬಟರ್ ಹಾಕೊಂಡು ಇದನ್ನ ಪೂರ್ತಿ ಮೆಲ್ಟ್ ಮಾಡ್ಕೊಳ್ಳೋಣ್ರಿ. ಮೊದಲಿಗೆ ಈಗ ಇದ್ರೊಳಗ ಒಂದ್ ಚಿಟಿಗೆ ಅಷ್ಟ ಅರಿಶಿನ ಹಾಕೊಳ್ಳೋಣ್ರಿ. ಬಟರ್ ಪೂರ್ತಿ ಮೆಲ್ಟ್ ಆದ್ಮೇಲೆ ನೋಡ್ರಿ, ಈ ತರ ಚಿಟಿಗೆ ಅಷ್ಟ ಅರಿಶಿನ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇನೆ ಒಂದ್ ಚಿಟಿಗೆ ಅಷ್ಟ ಇದನ್ನ ಹಾಕೊಳ್ಳೋಣ್ರಿ, ಅಚ್ಚಕಾರದ ಪುಡಿ ಹಾಕೊಂಡ್ ನೋಡ್ರಿ. ಇದನ್ನ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಇದರಲ್ಲಿ ನಾವ್ ಏನ್ ಕಟ್ ಮಾಡಿ ತಗೊಂಡ್ರಿ ಮೊಟ್ಟೆ, ಇದನ್ನ ಹಾಕೊಳ್ಳೋಣ್ರಿ. ಈ ರೀತಿಯಾಗಿ ಹಾಕೊಳ್ಳೋಣ್ರಿ. ಈಗ ನೋಡ್ರಿ, ಮೊಟ್ಟೆ ಪೂರ್ತಿ ಹಾಕೊಂಡಾದ್ಮೇಲೆ ಇದನ್ನ ಪೂರ್ತಿ ಒಂದ್ ಸ್ವಲ್ಪ ಕೆಂಪಾಗ್ಬೇಕು ನೋಡ್ರಿ. ಒಂದ್ 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಒಳಗ ಫ್ರೈ ಮಾಡ್ಕೊಳ್ಳೋಣ್ರಿ ಮೊಟ್ಟೆ ನೋಡ್ರಿ. ಈ ತರ ಹೊಳಿಸಿ ಹಾಕೊಂತ ಒಂದ್ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಾವು ಮೊಟ್ಟೆ 2 ನಿಮಿಷಗಳ ಕಾಲ ಈ ತರ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈಗ ಇದನ್ನ ಒಂದ್ ಪ್ಲೇಟ್ ಆಗಿ ತಕೊಳ್ಳೋಣ್ರಿ. ಈಗ ನೋಡ್ರಿ, ನಾನು ಫ್ರೈ ಮಾಡ್ಕೊಂಡಿರೋ ಮೊಟ್ಟೆ ಈ ತರ ಒಂದ್ ಪ್ಲೇಟ್ ಅಲ್ಲಿ ತಕೊಂಡೇನ್ರಿ. ಮತ್ತೆ ಅದೇ ಪ್ಯಾನ್ ಬಿಸಿ ಮಾಡಕ್ಕಿಟ್ಟೆ ಅದ್ರೊಳಗೆ ನೋಡ್ರಿ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಈಗ ನೋಡ್ರಿ, ಎಣ್ಣೆ ಪೂರ್ತಿ ಬಿಸಿ ಆಯ್ತ್ರಿ. ಇದ್ರೊಳಗ ಒಂದ್ ಸ್ಪೂನ್ ಜೀರಾ ಹಾಕೊಳ್ಳೋಣ್ರಿ. ಜೀರಿಗೆ ಒಂದ್ ಸ್ವಲ್ಪ ಚಟಪಟ ಅನ್ಬೇಕು ನೋಡ್ರಿ. ಇವು ಈ ತರ ಜೀರಿಗೆ ಒಂದ್ ಸ್ವಲ್ಪ ಚಟಪಟ ಅಂದ್ಮೇಲೆ 2 ಉಳ್ಳಾಗಡ್ಡಿ ನೋಡ್ರಿ, ಸ್ವಲ್ಪ ದೊಡ್ಡ ಸೈಜಿನ ಉಳ್ಳಾಗಡ್ಡಿ, ಇದನ್ನ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಹಾಕೊಂಡ್ರಿ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಕೆಂಪಾಗ್ಬೇಕು ನೋಡ್ರಿ. ಆ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಎಣ್ಣೆಯಲ್ಲಿ, ಹೈ ಫ್ಲೇಮ್ ಒಳಗ ಫ್ರೈ ಮಾಡ್ಕೊಳ್ಳೋಣ್ರಿ. ಒಂದ್ ಸ್ವಲ್ಪ ಕೆಂಪಾಗೋ ತರ ಈಗ ಉಳ್ಳಾಗಡ್ಡಿ ನೋಡ್ರಿ, ನಾವು 1 ನಿಮಿಷಗಳ ಕಾಲ ಪೂರ್ತಿ ಕೆಂಪಾಗೋ ತರ ಫ್ರೈ ಮಾಡ್ಕೊಳ್ರಿ. ಈಗ ಇದ್ರೊಳಗ ಒಂದ್ ಸ್ಪೂನ್ ಆಗುವಷ್ಟು ಹಸಿಮೆಣಸಿನಕಾಯಿ ಚಟ್ನಿ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ, ಹಸಿಮೆಣಸಿನಕಾಯಿ, ಹಾಗೇನೆ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಇದನ್ನೆಲ್ಲ ಕೂಡಿ ಪೇಸ್ಟ್ ಮಾಡ್ಕೊಂಡಿದ್ ನೋಡ್ರಿ. ಅದು ಅದನ್ನ ಹಾಕೊಂಡೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದ್ರ ಜೊತೆಗೆ ನೋಡ್ರಿ, 1 ಸ್ಪೂನ್ ಆಗುವಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಇದ್ರು ಕೂಡ ಹಾಕೊಂಡ್ ನೋಡ್ರಿ, ಒಂದ್ 20 ಸೆಕೆಂಡ್ಗಳ ಕಾಲ ಹಸಿ ಮೇಲೆ ಹೋಗ್ಬೇಕು ನೋಡ್ರಿ. ಆ ತರ ಇದನ್ನ ಫ್ರೈ ಮಾಡ್ಕೊಳ್ಳೋಣ್ರಿ. ಸುರತ್ನಾಗಿ ಉಳ್ಳಾಗಡ್ಡಿ ಜೊತೆ ನೋಡ್ರಿ, ಈ ತರ ಮಿಕ್ಸ್ ಮಾಡ್ಕೊಂತ ಸುರತ್ನಾಗಿ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಾವು ಹಸಿ ಮೇಲೆ ಹೋಗೋ ತರ ಸುರತ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಈಗ ಇದ್ರೊಳಗ 1 ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಹಾಕೊಳ್ಳೋಣ್ರಿ. ಜೀರಿಗೆ ನೋಡ್ರಿ ಹುರಿದ್ಬಿಟ್ಟು ಪುಡಿ ಮಾಡಿರೋದ್ರಿ. ಇದ್ರ ಜೊತೆಗೇನೆ 1/2 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇನೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ್ರಿ. ಹಾಗೇನೆ 1 ಸ್ಪೂನ್ ಆಗುವಷ್ಟು ಅಚ್ಚಕರದ ಪುಡಿ ಹಾಕೊಳ್ಳೋಣ್ರಿ. ಅಚ್ಚಕರದ ಪುಡಿ ನೋಡ್ರಿ, ನೀವು ನೋಡಿ ಹಾಕೋರಿ ಒಂದ್ ಸ್ವಲ್ಪ. ಅಂದ್ರೆ ನಾವು ಹಸಿಮೆಣಸಿನಕಾಯಿ ಖಾರ ಕೂಡ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ಅಚ್ಚಕರದ ಪುಡಿ ಒಂದ್ ಸ್ವಲ್ಪ ನೋಡಿನೇ ಹಾಕೋರಿ. ಈಗ ನೋಡ್ರಿ, ಇದನ್ನೆಲ್ಲ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡಿದ್ರ ಒಂದ್ 2-3 ಸ್ಪೂನ್ ಆಗುವಷ್ಟು ನೀರು ಹಾಕೊಳ್ಳೋಣ್ರಿ. ಈ ತರ ನೀರು ಹಾಕೊಂಡು ನೋಡ್ರಿ, ಸರಿಯಾಗಿ ಬೇಯಿಸ್ಕೊಳ್ಳೋಣ್ರಿ. ಒಂದ್ ಸ್ವಲ್ಪ ಮಸಾಲೆಗಳೆಲ್ಲ ಹಸಿವಾಸಿ ಹೋಗ್ಬೇಕು ನೋಡ್ರಿ. ಆ ತರ ಇದ್ರ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ, ಇದ್ರ ನಾವು ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ನೀರು ಪೂರ್ತಿ ಹೋಗೋ ತರ ಒಂದ್ 2-3 ನಿಮಿಷಗಳ ಕಾಲ ಹಸಿ ಮೇಲೆ ಹೋಗೋ ತರ ಫ್ರೈ ಮಾಡ್ಕೊಂಡಿರಿ, ಬೇಯಿಸ್ಕೊಂಡಿರಿ. ಈಗ ಇದ್ರೊಳಗ ಟಮಾಟಿ ಪೇಸ್ಟ್ ಹಾಕೊಳ್ಳೋಣ್ರಿ. ನಾವು ನೋಡ್ರಿ, ಒಂದ್ 3 ಮೀಡಿಯಂ ಸೈಜ್ ಟಮಾಟಿ ಇತರ ಮಿಕ್ಸಿದ್ರೊಳಗೆ ಹಾಕೊಂಡು ಪೂರ್ತಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ನೋಡ್ರಿ. ಇದನ್ನ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ, ಪೂರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮೊದಲಿಗೆ ಟಮಾಟಿ ಪೇಸ್ಟ್ ಹಾಕಿ ಪೂರ್ತಿ ಇತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ಟಮಾಟಿ ಪೇಸ್ಟ್ ಹಾಕಿ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಒಂದ್ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಳ್ಳೋಣ್ರಿ. ಕಸ್ತೂರಿ ಮೆಂತಿ ಹಾಕೊಳ್ಳೋದ್ರಿಂದ ಸ್ಮೆಲ್ ಚಲೋ ಬರ್ತೈತಿ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಈಗ ಇದ್ರ ಜೊತೆಗೆ ನೋಡ್ರಿ, ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರಿ ಕೊತ್ತಂಬರಿನ ಹಾಕೊಳ್ಳೋಣ್ರಿ. ಹಾಕೊಂಡ್ ನೋಡ್ರಿ, ಪೂರ್ತಿ ಈ ತರ ಮಿಕ್ಸ್ ಮಾಡಿ ಇದನ್ನ ಒಂದ್ ಸ್ವಲ್ಪ ಹಸಿವಾಸಿ ಹೋಗ್ಬೇಕು ನೋಡ್ರಿ. ಟಮಾಟಿ ಪೇಸ್ಟ್ ಆ ತರ ಇದನ್ನ ಬೇಯಿಸ್ಕೊಳ್ಳೋಣ್ರಿ. ಒಂದ್ 2-3 ನಿಮಿಷಗಳ ಕಾಲ ನೋಡ್ರಿ, ಈ ತರ ಮಿಕ್ಸ್ ಮಾಡ್ಕೊಂತಾನೆ ಬೇಯಿಸ್ಕೊಳ್ಳೋಣ್ರಿ. ಮಾಯಿಶ್ಚರ್ ಪೂರ್ತಿ ಖಾಲಿ ಆಗ್ಬೇಕ್ರಿ, ಆ ತರ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಾವ್ ಇದನ್ನ ಪೂರ್ತಿ ಚುರತ್ತಾಗಿ ಬೇಯಿಸ್ಕೊಂಡ್ರಿ ನೋಡ್ರಿ. ಈಗ ನೋಡ್ತಿರ್ಬೋದ್ರಿ, ಇದ್ರೊಳಗೆ ನೀರ್ ಪೂರ್ತಿ ಖಾಲಿ ಆಗಿದ್ರಿ. ಹಾಗೆ ಟಮಾಟಿ ಪೇಸ್ಟ್ ಚುರತ್ತಾಗಿ ಬೇಯಿಸ್ ನೋಡ್ರಿ. ಈಗ ಇದ್ರೊಳಗ ಒಂದ್ 1/2 ಸ್ಪೂನ್ ಆಗುವಷ್ಟು ಗರಂ ಮಸಾಲಾ ಹಾಕೊಳ್ಳೋಣ್ರಿ. ಗರಂ ಮಸಾಲ ಹಾಕೊಂಡು ಕೂಡ ನೋಡ್ರಿ, ಪೂರ್ತಿ ಇದ್ರ ಮಿಕ್ಸ್ ಮಾಡ್ಕೊಳ್ಳ್ರಿ. ಮಿಕ್ಸ್ ಮಾಡ್ಕೊಂಡು ಈಗ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ಳ್ರಿ. ಈ ತರ ನೋಡ್ರಿ, ಒಂದ್ ಸ್ವಲ್ಪ ನೀರ್ ಹಾಕೊಂಡ್ರೆ ಮೊಟ್ಟೆ ನಾವ್ ಏನ್ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಇದನ್ನ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ, ನಾವು ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿರೋದ್ ಹಾಕೊಳ್ಳೋಣ್ರಿ. ಈಗ ನೋಡ್ರಿ, ನಾವು ಮೊಟ್ಟೆ ಪೂರ್ತಿ ಹಾಕೊಂಡಾದ್ರಿ. ಈಗ ಇದನ್ನ ಈ ತರ ಮಿಕ್ಸ್
ಮುಚ್ಚಿ ಹಾಕಿದ್ದಾರೆ ಬೇರೆ ನೋಡ್ರಿ ಮಸಾಲೆ ಜೊತೆ ಈ ತರ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ. ಮುಚ್ಚಿ ಒಂದ್ ಲೋ ಫ್ಲೇಮ್ ಒಳಗೆ ಒಂದ್ 2 ನಿಮಿಷ ಕುದಿಸ್ಕೋಬೇಕು ನೋಡ್ರಿ. ಬೇಯಿಸ್ಕೊಂಡ್ರೆ ಈ ತರ ಮುಚ್ಚಿ ನೋಡ್ರಿ, ಒಂದ್ 2 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರಿ. ಈ ತರ ಪೂರ್ತಿ ಮಿಕ್ಸ್ ಮಾಡಿ 2 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರಿ. ಪೂರ್ತಿ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕ್ರಿ. ಈಗ ನೋಡ್ರಿ, ನಾವ್ ಇದನ್ನ ಒಂದ್ 2 ರಿಂದ 3 ನಿಮಿಷಗಳ ಕಾಲ ಚಲೋತ್ತಾಗಿ ಬೇಯಿಸ್ಕೊಂಡ್ವಿ ನೋಡ್ರಿ. ಇದನ್ನ ನೋಡ್ತಿರ್ಬೋದ್ರಿ, ಪೂರ್ತಿ ಚಲೋತ್ತಾಗಿ ಕುದ್ಬಿಟ್ಟೈತಿ ನೋಡ್ರಿ. ಸ್ಮೆಲ್ ಮಸ್ತ್ ಬರತೈತ್ರಿ ಫ್ರೆಂಡ್ಸ್. ಬಾಂದ್ರ ಬಾಳ ಮಸ್ತಾಗಿ ರೆಡಿ ಆಗಿತ್ತು ನೋಡ್ರಿ. ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೇನೆ, ಒಂದ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ನಾವ್ ಇದನ್ನ ಒಂದ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡಿರಿ. ಈಗ ನೋಡ್ರಿ, ಒಂದ್ ಪಾವ್ ತಗೊಂಡಿನ್ರಿ, ಇದನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳ್ರಿ. ಈ ತರ ಕಟ್ ಮಾಡ್ಕೊಳ್ಳ್ರಿ. ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಾನು ಯಾವ ಪಾತ್ರೆಯಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೇನ್ರಿ, ಅದೇ ಪ್ಯಾನ್ ಬಿಸಿ ಮಾಡಕ್ಕಿಟ್ಟು ಅದ್ರೊಳಗೆ ನೋಡ್ರಿ ಒಂದ್ ಸ್ವಲ್ಪ ಮಸಾಲೆ ಬಿಟ್ಕೊಂಡಿದ್ದೀರಿ ಫ್ರೆಂಡ್ಸ್. ಈಗ ರೀ ಇದ್ರೊಳಗೆ 1 ಸ್ಪೂನ್ ಆಗುವಷ್ಟು ಬಟರ್ ಹಾಕೊಳ್ಳ್ರಿ. ಈ ತರ ನೋಡ್ರಿ, 1 ಸ್ಪೂನ್ ಆಗುವಷ್ಟು ಬಟರ್ ಹಾಕೊಂಡ್ರೆ ಬಟರ್ ಪೂರ್ತಿ ಮೆಲ್ಟ್ ಆಗ್ಬೇಕ್ರಿ. ಆ ಮಸಾಲೆ ಜೊತೆ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳ್ರಿ ಬಟರ್ನ. ನಾವೇನ್ ಪಾವ್ ಕಟ್ ಮಾಡ್ಕೊಂಡಿದ್ವಲ್ರಿ, ಅದನ್ನ ಈ ರೀತಿಯಾಗಿ ಹಾಕೊಳ್ಳ್ರಿ. ಹಾಕೊಂಡ್ ನೋಡ್ರಿ, ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳ್ರಿ. ಈ ತರ ಫ್ರೈ ಮಾಡ್ಕೊಂಡ್ರಿ, ತವಾ ಮಸಾಲಾ ಜೊತೆ, ಎಗ್ ತವಾ ಮಸಾಲಾ ಜೊತೆ ತಿಂದ್ರೆ ಬಹಳ ಟೇಸ್ಟ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಅದ ಕಾಂಬಿನೇಷನ್ ಈ ಪಾವ್ ನೋಡ್ರಿ. ಅದ ಈ ತರ ಪಾವ್ ಬಿಸಿ ಮಾಡ್ಕೊಳ್ಳ್ರಿ. ಇದ ನೋಡ್ರಿ, ನಾವು ಈ ತರ ಪಾವ್ ಬಿಸಿ ಮಾಡ್ಕೊಂಡ್ರಿ ನೋಡ್ರಿ. ಈಗ ಇದನ್ನು ಕೂಡ ತಕೊಂಡ್ಬಿಡೋಣ್ರಿ. ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ ಎಗ್ ತವಾ ಮಸಾಲಾ ಎಷ್ಟು ಮಸ್ತಾಗಿ ರೆಡಿ ಆಗೈತಿ. ಇದ್ರ ಜೊತೆ ನೋಡ್ರಿ ಫ್ರೆಂಡ್ಸ್, ಈ ಪಾವ್ ನೋಡ್ರಿ, ಸೂಪರ್ ಕಾಂಬಿನೇಷನ್ ನೋಡ್ರಿ. ಇದನ್ನ ಪಾವ್ ಜೊತೆನೆ ತಿಂತಾರೆ ನೋಡ್ರಿ ಫ್ರೆಂಡ್ಸ್. ಈ ಎಗ್ ತವಾ ಮಸಾಲಾ ಸ್ಮೆಲ್ಲು ಅಷ್ಟೇ ಚಲೋ ಬರತ್ತಿದ್ರಿ, ಹಾಗೆ ಟೇಸ್ಟ್ ಅಷ್ಟೇ ಚಲೋ ಆಗೈತೆ ನೋಡ್ರಿ ಫ್ರೆಂಡ್ಸ್. ಪಟಾಪಟ್ ಅಂತ ಒಂದ್ ರೆಡಿ ಆಗುವಂತ ಒಂದ್ ರೆಸಿಪಿ ರೀ ಇದು. ಸಣ್ಣ ಮಕ್ಕಳಿಗಾಗ್ಲಿ ದೊಡ್ಡರಿಗಾಗ್ಲಿ ಎಲ್ಲರಿಗೂ ಇಷ್ಟ ಆಗತ್ತೆ ನೋಡ್ರಿ. ಇವತ್ ನಾವು ಮಾಡಿದ್ದು ಎಗ್ ತವಾ ಮಸಾಲಾ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ನಮ್ಮ ವಿಡಿಯೋ ಒಂದ್ ಲೈಕ್ ಮಾಡ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ.